ಹಾಗೂ ನಮ್ಮ ರೋರಿಂಗ್ ಅಂತಾನೆ ಕರೀಬೇಕು ವಸಿಷ್ಠ ಸಿಂಹ ಅವರು, ಅದೇ ರೀತಿ ಸೋನಲ್ ಮಂಟೋರಿಯಾ, ಮೋಸ್ಟ್ಲಿ ಒಂದು ಚಾರ್ಮಿಂಗ್ ಫೇಸ್ ಅದು ನಮ್ಮ ಇಂಡಸ್ಟ್ರಿಗೆ. ಈಗ ಇತ್ತೀಚೆಗೆ ಬರೋ ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಅವ್ರು ಇರ್ತಾರೆ, ಅತಿ ಹೆಚ್ಚು ದುಡ್ಡು ಮಾಡ್ತಾರೆ ಅವ್ರವರೇ ಅನ್ಕೋತೀನಿ ಹೀರೋಗಳಲ್ಲಿ. ಅದೇ ರೀತಿ ಹೀರೋ ಅಭಯ್ ಪುನೀತ್ ಅವರು, ಆಮೇಲೆ ಶಂಕರ್ ಅವರು, ಅದೇ ರೀತಿ ನಮ್ಮ ಪ್ರೊಡ್ಯೂಸರ್ ವರ್ತೂರ್ ಮಂಜೂರ್ ಅವರು, ಶಂಕರ್ ಡೈರೆಕ್ಟರ್, ಇನ್ನ ಸಾಕಷ್ಟು ಜನ ವೇದಿಕೆ ಮೇಲೆ ಹಾಸಿದ್ದಾರೆ. ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಹೇಳ್ತಾ, ಅದೇ ರೀತಿ ಪವರ್ಫುಲ್ ಮೀಡಿಯಾ ಇಲ್ಲಿದೆ, ಮೀಡಿಯಾ ಬಂಧು ಮಿತ್ರರಿಗೂ ನನ್ನ ನಮಸ್ಕಾರಗಳು. ಒಂದು ಸಿನಿಮಾ ಶುರು ಆದಾಗ ಎಲ್ಲರೂ ಒಂದು ಟೀಮ್ ವರ್ಕ್ ಮಾಡ್ತಾ ಇರ್ತಾರೆ. ಸಿನಿಮಾ ಶುರು ಆಗಿ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂದಾಗ ಒಂದು ತುಂಬ ಕೆಲವೊಬ್ಬರು ಮಾತ್ರ ಉಳ್ಕೋತಾರೆ, ಉಳ್ಕೊಂಡಿರೋರಲ್ಲಿ ಮೋಸ್ಟ್ಲಿ ಇವ್ರುಗಳು ಅನ್ಕೋತೀನಿ. ಯಾಕಂದರೆ ಸಾಕಷ್ಟು ಜನ ಆರ್ಟಿಸ್ಟ್ಗಳು ಇರ್ತಾರೆ, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಪ್ರಮೋಷನ್ ಇಲ್ಲ ಅಂದರೆ ಕರೆಕ್ಟಾಗಿ ಸಿನಿಮಾಗಳು ಕರೆಕ್ಟಾಗಿ ರೀಚ್ ಆಗಲ್ಲ. ಸೊ ಒಂದು ಸಿನಿಮಾ ಪ್ರಮೋಷನ್ ಕರೆಕ್ಟಾಗಿ ಆಗಬೇಕು ಅಂದರೆ ಸಿನಿಮಾ ಕ್ರೂ ಎಲ್ಲರೂ, ಅದೇ ರೀತಿ ಆರ್ಟಿಸ್ಟ್ಗಳು ಯಾರ್ಯಾರು ಈ ಸೆಲೆಬಲ್ ಫೇಸ್ ಅಂತ ಇರ್ತಾರಲ್ಲ ಆರ್ಟಿಸ್ಟ್ಗಳು, ಅವರೆಲ್ಲರೂ ಸಿನಿಮಾ ಟೀಮ್ ಜೊತೆಯಲ್ಲಿ ರಿಲೀಸ್ ಆಗಿ ರಿಲೀಸ್ ಆದಮೇಲೂ ಥಿಯೇಟ್ರಲ್ಲಿ ಇದ್ದಾಗ ಸಿನಿಮಾಗಳನ್ನ ಆದಷ್ಟು ಕೋಆಪ್ರೇಟ್ ಮಾಡಿ ಸಿನಿಮಾಗಳು ನೆಲೆಸ್ಕೊಳ್ಬೇಕು. ಏನಾಗ್ತದೆ ಅಂದರೆ ಹೊಸ ಪ್ರೊಡ್ಯೂಸರ್ಸ್ ಬಂದಾಗ ನಮ್ಮ ಇಂಡಸ್ಟ್ರಿ ಉಳಿಸ್ಕೋಬೇಕು, ಯಾಕಂದರೆ ಇವತ್ತು ಪೊಟೆನ್ಷಿಯಲ್ ಪ್ರೊಡ್ಯೂಸರ್ಸ್ ಇರೋರು ತುಂಬ ಕಡಿಮೆ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಆದಷ್ಟು ಪ್ರೊಡ್ಯೂಸರ್ಸ್ಗಳು ಉಳಿಸ್ಕೊಂಡು ಒಳ್ಳೆ ಟೀಮ್ಗಳನ್ನ ಉಳಿಸ್ಕೊಂಡಾಗ ಮಾತ್ರ ಇನ್ನೂ ನೆಕ್ಸ್ಟ್ ಬರೋ ಒಂದು ಸಿನಿಮಾ ಟೀಮು ಅಥವಾ ಸಿನಿಮಾ ಆಸೆಪಟ್ಟು ಸಿನಿಮಾನ ಇಷ್ಟಪಟ್ಟು ಬಂದು ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಥವಾ ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದಾರೆ, ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿದ್ದಾರೆ, ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗ್ತದೆ. ನಾನು ಕೇಳ್ಕೊಳ್ಳೋದಷ್ಟೇ, ಎಲ್ಲರನ್ನೂ ಒಂದು ಟೀಮ್ ವರ್ಕ್ ಮಾಡಿರ್ತೀರ, ಸಿನಿಮಾ ರಿಲೀಸ್ ಆದಮೇಲೂ ಆ ಟೀಮ್ ಹಂಗೆ ಇರಬೇಕು. ಆ್ಯಂಡ್ ಆಲ್ ದಿ ಬೆಸ್ಟ್.